ಲೀಲಮ್ಮನ ಕನಸು ನನಸಾಗಿದೆ ನಮಸ್ಕಾರ ಆಂ ಕನ್ನಡಿಗೆ ಸ್ವಾಗತ ಮೇರು ನಟಿ ಲೀಲಾವತಿಯವರು ಈಗ ವಯೋಸಹಜ ಕಾಯಿಲೆಯಿಂದ ಹಾಸಿಗೆ ಹಿಡಿದಿದ್ದಾರೆ ಬಹಳಷ್ಟು ಗಣ್ಯಾದಿ ಗಣ್ಯರು ಬಂದು ಲೀಲಮ್ಮನ ಯೋಗಕ್ಷೇಮ ವಿಚಾರಿಸುತ್ತಿದ್ದಾರೆ ಶಿವಣ್ಣ ದಂಪತಿಗಳು ಕೂಡ ಲೀಲಮ್ಮನ ಮನೆಗೆ ಭೇಟಿ ನೀಡಿ ಆರೋಗ್ಯವೂ ವಿಚಾರಿಸಿದ್ದಲ್ಲದೆ ಚೇತರಿಕೆಗಾಗಿ ಪ್ರಾರ್ಥನೆ ಮಾಡಿದರು ಇಷ್ಟೇ ಅಲ್ಲದೆ ಡಿ ಕೆ ಶಿವಕುಮಾರ್ ಅವರು ಲೀಲಮ್ಮನ ಜೊತೆ ಮಾತನಾಡಿದಾಗ ಲೀಲಮ್ಮ ಶಿವವಾಗಲಿ ಎಂದರಂತೆ ಎಂದು ಮಗ ವಿನೋದ್ ರಾಜ್ ಹೇಳಿದ್ದಾರೆ ನೆಲಮಂಗಲದ ಸೋಲದೇವನಹಳ್ಳಿಯಲ್ಲಿ ನಲವತ್ತೈದು ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಪಶು ಆಸ್ಪತ್ರೆಯನ್ನು ಡಿ ಕೆ ಶಿವಕುಮಾರ್ ಅವರು ಲೋಕಾರ್ಪಣೆ ಮಾಡಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಡಿ ಕೆ ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿದ ಡಿ ಕೆ ಶಿವಕುಮಾರ್ ಅವರು ಮೂರು ದಿನಗಳ ಹಿಂದೆ ಉದ್ಘಾಟನೆಯಾಗಬೇಕಿತ್ತು ನಾನು ತೆಲಂಗಾಣಕ್ಕೆ ಹೋಗಿದ್ದರಿಂದ ಅದು ಸಾಧ್ಯವಾಗಲಿಲ್ಲ ಆದರೆ ಈಗ ಸಾಧ್ಯವಾಗಿದೆ ಸಮಾಜಕ್ಕೆ ದೊಡ್ಡ ಸಂದೇಶ ಕೊಟ್ಟಿದ್ದಾರೆ ರಾಜೇ ಹಾಗೂ ಲೀಲಮ್ಮ ದೊಡ್ಡ ಶ್ರೀಮಂತರೇನಲ್ಲ ಆದರೂ ಸಹ ಮೂಕ ಪ್ರಾಣಿಗಳಿಗೆ ಸಹಾಯವಾಗಲಿ ಎಂದು ಆಸ್ಪತ್ರೆಯನ್ನು ನಿರ್ಮಿಸಿದ್ದಾರೆ ನಮಗೆಲ್ಲ ಮಾರ್ಗದರ್ಶನ ಹಾಕಿ ಕೊಟ್ಟಿದ್ದಾರೆ ಎಂದರು ಲೋಕಾರ್ಪಣೆ ಆದ ಪಶು ಆಸ್ಪತ್ರೆಯನ್ನು ಸರ್ಕಾರದ ಸುಪರ್ಧಿಗೆ ಒಪ್ಪಿಸಿದರು ಮಗ ವಿನೋದ್ ರಾಜ್ ಇಂತಹ ಸಮಾಜಮುಖ ಕೆಲಸಕ್ಕೆ ಲೀಲಮ್ಮ ಹಾಗೂ ವಿನೋದ್ ರಾಜ್ ಸಾಕ್ಷಿಯಾಗಿದ್ದಾರೆ ಲೀಲಮ್ಮನ ಬಹುದಿನದ ಕನಸು ಈಡೇರಿ ತಿಂದು ಲೀಲಮ್ಮನ ಆರೋಗ್ಯದಲ್ಲಿ ಚೇತರಿಸಿಕೊಳ್ಳಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸೋಣ ಇದೇ ಥರ ಸುದ್ದಿಗಾಗಿ ನೋಡ್ತಾರೆ ಆನ್ ಕನ್ನಡ